ಪ್ರತಿಷ್ಠಿತ ಮತ್ತು ಇತಿಹಾಸವುಳ್ಳ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಕೇಶ್ವರದ ಕಬ್ಬಿಗೆ ವಿಶೇಷ ದರ ಘೋಷಣೆ. ಸನ್ 2022-23 ಹಂಗಾಮಿಗೆ ಕಬ್ಬು ಪೂರೈಸಿದ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 2,850 ರೂಪಾಯಿ ನೀಡಲು ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಇಂದು ನಿರ್ಧಾರ ಮಾಡಿ ಚೇರ್ಮನ್ನರಾದ ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರು ಘೋಷಣೆ ಮಾಡಿದರು. ಇಂದು ಕಾರ್ಖಾನೆಯ ಸಭಾಗೃಹದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ತಾನೇ ನಾವೆಲ್ಲ ಬೋರ್ಡ್ ಮೆಂಬರ್ಸ್ ಕೂಡಿ ಬೋರ್ಡ್ ಮೀಟಿಂಗ್ ಅನ್ನು ಮಾಡಿ ಹಿರಣ್ಯಕೇಶಿ ಬರುವಂತ ಕಬ್ಬಿಗೆ ಒಂದು ದರ ಒಳ್ಳೆ ದರ ಕೊಡಬೇಕಂತ ಹೇಳಿ ನಿರ್ಧಾರ ಮಾಡಿ 2,850 ರೂಪಾಯಿ ಪ್ರತಿ ಟನ್ ದರವನ್ನು ನಿರ್ಧಾರ ಮಾಡಿ ಇವತ್ತು ಘೋಷಣೆ ಮಾಡಿದ್ದಾರೆ. ಈ 30 ತಾರೀಕು ಬಿಲ್ ಕ್ಲಿಯರ್ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದಿದ್ದೀವಿ. ಬರೋ 30 ತಾರೀಕು ಕ್ಲಿಯರ್ ಮಾಡಬೇಕಂತ ವಿಚಾರ ಇದೆ. ಸರ್ಕಾರ ಏನು FRP ದರ ಫಿಕ್ಸ್ ಮಾಡ್ಯಾರು ಅದಕ್ಕಿಂತ 190 ರೂಪಾಯಿ ಹೆಚ್ಚು ಘೋಷಣೆ ಮಾಡಿದ್ವಿ. ಅದಕ್ಕೆ ಎಲ್ಲ ರೈತರಿಗೆ ಇಟ್ಟ ವಿನಂತಿ, ತಮ್ಮ ಕಬ್ಬ ಅಲ್ಲಿ ಇಲ್ಲಿ ಅಂತ ಹೇಳಿ ಬೇರೆ ಕಡೆ ಕಳಿಸ್ಬೇಡ್ರಿ. ಒಂದು 5 ದಿವಸ ಹಿಂದ ಮುಂದಾದ್ರೂ ಹಿರಣ್ಯಕೇಶಿಗೆ ಕಳಿಸಿ ತಮ್ಮ ಆಶೀರ್ವಾದ ಫ್ಯಾಕ್ಟ್ರಿ ಮೇಲೆ ಮಾಡಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಈ 30 ತಾರೀಕು ನವೆಂಬರ್ 30 ತಾರೀಕಿಗೆ ಅಕ್ಟೋಬರಿಗೆ ಬಂದಂತ, ಅಕ್ಟೋಬರ್ 11 ಏನು ಫ್ಯಾಕ್ಟ್ರಿ ಚಾಲೂ ಐತಿ, ಅಕ್ಟೋಬರ್ 11 ಅಕ್ಟೋಬರ್ 31 ಬಂದಂತ ಕಬ್ಬಿಗೆ ಬಿಲ್ಲನ್ನು ಈ ನವೆಂಬರ್ 30ಕ್ಕೆ ಕೊಡ್ತೀವಿ. ಪ್ರಾಫಿಟ್ ಅಂತ ಇಲ್ಲ ಈಗ ನೋಡ್ರಿ, ಈಗ ನಿಮ್ಗೆ ಹೇಳ್ದಂಗೆ ಎಲ್ಲ ದರ ಹೆಚ್ಚಾಗ್ಯಾತ, ಹಂಗಾಗಿ ಪಗಾರು ಹೆಚ್ಚು ಹೊಂಟೈತಿ. ಎಲ್ಲ ಮಾಡಿದ್ರು ಇವತ್ತಿಗೆ ನಾವು ಏನು ನಡೆಸಾತೀವಿ ರಿಕವರಿ, ಆ ಬಿಲೋ ಬಂದ್ರೆ ಬಿಲೋ 10 ಐತಿ ರಿಕವರಿ ಈಗ ಸದ್ಯ, ಯಾಕಂದ್ರೆ ಅಡ್ ಮಳೆ ಆಗ್ಯಾವ ಎಲ್ಲ ಐತಿ. ಸೊ ಎಂಡ್ ಆಫ್ ದ ಡೇ ಪ್ರಾಫಿಟ್ ಯಾವಾಗ ವಿಚಾರ ಮಾಡಬೇಕು ಮಾರ್ಚ್ದಾಗ, ಅವಾಗ ವಿಚಾರ ಮಾಡಿ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀವಿ. ಸರ್, ಈಗ ಮಾಜಿ ಸಚಿವರೊಬ್ಬರು ಫ್ಯಾಕ್ಟ್ರಿ ಮೇಲೆ ಆರೋಪ ಮಾಡ್ತಾ ಇದ್ರು, ಸಾಲ ಬಾಳಾಗಿದೆ, ಫ್ಯಾಕ್ಟ್ರಿ ಮುಚ್ಚುತ್ತಾ ಇದಾರೆ ಅಂತೇಳಿ ಏನೇನು ಹೇಳ್ತಾ ಇದ್ರು, ಅದ್ರ ಬಗ್ಗೆ ತಾಂಗ. ಅದಕ್ಕೆ ಅವ್ರ ಮಾಜಿ ಸಚಿವರಿಗೆ ನಾವು ಒಂದು ಸ್ವಲ್ಪ ಹಿಂದಿಂದು ನೆನಪು ಮಾಡೋಕೆ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ 95ರಾಗ ಅವ್ರೇನು ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ನಾವೇನು ತೊಗೊಂಡು, ಅವಾಗ 5,000 TCD ಶುಗರ್ ಫ್ಯಾಕ್ಟ್ರಿ ಅಷ್ಟೇ ಇತ್ತು, ಮತ್ತು ಎರಾಕ್ ಯೂನಿಟ್ ಡಿಸ್ಲರಿಗೆ. ಇವತ್ತಿಗೆ 10,000 TCD ಶುಗರ್ ಪ್ಲಾಂಟ್, ಅದರ ಜೊತೆಗೆ 52 MW ಪವರ್ ಪ್ಲಾಂಟ್, ಅದರ ಜೊತೆಗೆ 54,000 ಲೀಟರ್ ಪರ್ ಡೇ RS ಪ್ರೊಡಕ್ಷನ್ ಪ್ಲಾಂಟ್, ಪ್ಲಸ್ 50,000 ಇಥನಾಲ್ ಪ್ರೊಡಕ್ಷನ್ ಇವತ್ತಿಗೆ ರೆಡಿ ಆಗಿ ನಿಂತೈತಿ. ಅದ್ರ ಪ್ರೊಡಕ್ಷನ್ ಮಾಡತ್ತವು, ಮತ್ತು ಅವ್ರಿಗೂ ಬಿಲ್ ಕೊಟ್ಟೆವು ಕಬ್ಬಿನ ಬಿಲ್, ಅವ್ರು ಕಳಿಸಿದಂಥ ಕಬ್ಬಿಗೂ ಕಬ್ಬಿನ ಬಿಲ್ ಕೊಟ್ಟೆವು. ಮತ್ತು ಅವ್ರಿದ್ದಾಗ ಏನು 8-8 ತಿಂಗಳ ಪಗಾರ ನಿಲ್ತಿದ್ದು, ಇವತ್ತಿಗೆ ಯಾವ ಹಿಂದಿನ ತಿಂಗಳ ಪಗಾರ ನಿಂತಿದ್ರೆ ಅವ್ರು ಬಂದು ನನ್ನ ಜೊತೆ ಮಾತಾಡಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನೂದಾಗ ನಮ್ಮ ಫ್ಯಾಕ್ಟ್ರಿ ಯಾವುದು ಬಿಲ್ ಬಾಕಿ ಇಲ್ಲ, ಯಾವುದು ಪಗಾರ ಬಾಕಿ ಇಲ್ಲ, ಅಟ್ ಹೆಮ್ಮೆಯಿಂದ ನಾವು ಫ್ಯಾಕ್ಟ್ರಿ ನಡೆಸೋದಂತ ಅವ್ರಿಗೆ ಹೇಳಕ್ಕೆ ಇಚ್ಛೆ. ಅವ್ರು ಮುಕ್ತವಾಗಿ ಚರ್ಚೆಗೆ ಬಂದಿರ್ತಾವೆ ಸಿದ್ದರಿದ್ರೆ ಎನಿ ಸ್ಟೇಜ್ ಇಲ್ಲೇ ಬೇಕಂದ್ರೆ ಗಾರ್ಡನ್ ನೀವು ನಿಂತೀರಿ ನಾವು ನಿಂತೀವಿ ಬಂದು ಮಾತಾಡೋಣ.